ದಲಿತ ಬಂಡಾಯ ಸಾಹಿತ್ಯದಲ್ಲಿ ಬರುವ ದೇವನೂರು ಮಹಾದೇವ ಅವರು ಬರೆದದ್ದು ಮುರೆ ಪುಸ್ತಕ ಅಂತ ಎಲ್ಲರಿಗೂ ಗೊತ್ತು. ದ್ಯಾವನೂರು ಮತ್ತು ಇತರ ಕಥೆಗಳನ್ನು 10 ಕಥೆಗಳ ಸಂಕಲನ ಒಂದು, ಅದು ಬಿಟ್ಟರೆ ಒಡಲಾಳ ಅನ್ನುವ 23 ಪುಟಗಳ ಪುಟ್ಟ ಪುಸ್ತಕ. ಅದೇನು ಚಿಕ್ಕ ಕಾದಂಬರಿ ಅಂತ ಬರಿಬೇಕೋ ದೊಡ್ಡ ಕರಿಬೇಕೋ ದೊಡ್ಡ ಕತೆ ಅಂತ ಕರಿಬೇಕೋ ಗೊತ್ತಿಲ್ಲ. ಅದು ಬಿಟ್ಟರೆ ಕುಸುಮ ಬಾಲೆ, ಅದು ಗಾತ್ರದಲ್ಲಿ ಚಿಕ್ಕದೆ. ಸಮಗ್ರ ಸಾಹಿತ್ಯ ತಂದಾಗ 193 ಪುಟ ಆಯ್ತಂತೆ. ಅದು ಡೆಮ್ಮಿ ಆಕಾರದ್ದು. ಅವರು ಇಷ್ಟೇ ನಾನು ಬರೆದಿರೋದು ಅಂತಂದ್ರಂತೆ. ಶ್ರೇಷ್ಠವಾದದ್ದು ಬಂದು ಹೋಯಿತು, ಆಮೇಲೆ ಅವರು ಏನೂ ಬರೀಲೇ ಇಲ್ಲ. ಇತ್ತೀಚೆಗೆ ಪತ್ರಿಕಾ ವ್ಯವಸಾಯ ರಂಗಕ್ಕೆ ಧುಮುಕ್ಬಿಟ್ಟಿದ್ದಾರೆ. ಅವರ ಒಡಲಾಳದ ಬಗ್ಗೆ ಇಲ್ಲಿರೋದು ಕುಸುಮ ಬಾಲೆ ಬಗ್ಗೆ ಅಲ್ಲ. ದೇವನೂರು ಮಹಾದೇವ ಅವರ ಒಡಲಾಳ ಕೃತಿ ಕನ್ನಡದ ಗ್ರಾಮೀಣ ದಲಿತ ಸಂವೇದನೆಗಳನ್ನು ಒಳಗೊಂಡ ವಿಶೇಷವಾದ ಕಾದಂಬರಿ. ಮಲೆಗಳಲ್ಲಿ ಮದುಮಗಳು ನಂತರದ ವಿಶೇಷತೆಯನ್ನು ಒಳಗೊಂಡ ಕಾದಂಬರಿ ಇದಾಗಿದೆ ಅಂತ ಇದು ಹೆಚ್.ಎಲ್. ಪುಷ್ಪ ಅವರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಲ್ಲ ಇದು. ವಾಸ್ತವವಾಗಿ ಮಲೆಗಳಲ್ಲಿ ಮದುಮಗಳಿಗೂ ಮತ್ತು ಒಡಲಾಳಗೂ ಹೋಲಿಸೋದು ಒಂದು ಚೂರು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ವಿಶೇಷತೆ ಕೇವಲ ಶೂದ್ರ ಪ್ರಪಂಚದ ಚಿತ್ರಣದಿಂದಾಗಿಯೇ ಬಂದಿಲ್ಲ. ಈ ಕಾದಂಬರಿಗಳಲ್ಲಿನ ಜಗತ್ತು, ಅಲ್ಲಿನ ಪ್ರಾದೇಶಿಕತೆ, ಭಾಷೆ, ಬದುಕಿನ ರೀತಿಗಳಿಂದಲೇ ಜೀವ ತಳೆದದ್ದಾಗಿದೆ. ಮಲೆಗಳಲ್ಲಿ ಮದುಮಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವನ ವಿಧಾನವನ್ನು ಸಹಜ ಪ್ರೇಮ ಕಾಮಗಳಲ್ಲಿನ ವ್ಯವಹಾರದಲ್ಲಿ ಶೋಧಿಸಿದರೆ, ಒಡಲಾಳವು ಮೈಸೂರಿನ ಚಾಮರಾಜನಗರದ ಸುತ್ತಮುತ್ತಲಿನ ಭಾಷೆಯನ್ನೊಳಗೊಂಡ ಶೂದ್ರರ ಬದುಕಿನ ಒಂದು ಮುಖವನ್ನು ಚಿತ್ರಿಸುತ್ತದೆ. ಒಡಲಾಳದ ಕೇಂದ್ರ ಪ್ರಜ್ಞೆ ಹಸಿವು ಮತ್ತು ಕತ್ತಲ ಬದುಕಿನ ನೆರಳುಗಳನ್ನು ಅರಸುವುದು ಅಂತ ಇವರು ಹೇಳ್ತಾರೆ. ಕತ್ತಲ ಬದುಕಿನ ನೆರಳುಗಳು ಅಂತ ಹೇಳುವಾಗಲೇ ಅವು ಗೊತ್ತಿದೆ ಏನು ಹೇಳ್ತಾ ಇದ್ದೀನಿ ನಾನು ಅಂತ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ಕತ್ತಲೆಗೆ ನೆರಳಿದೆಯೇ ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಆದರೆ ಈ ಕಾದಂಬರಿಯಲ್ಲಿ ನೆರಳು ಬೆಳಕು, ಹಸಿವು ಆನಂದ, ಸಿಟ್ಟು ಜೀವನ ಪ್ರೀತಿ ಒಮ್ಮೊಮ್ಮೆಗೆ ನೆರಳಾಡುತ್ತದೆ. ಒಟ್ಟು ಒಡಲ ಆಳದಲ್ಲಿನ ಕರುಳಿನ ತುಡಿತಕ್ಕೆ ಸಿಗದ ಧ್ವನಿಗಳನ್ನು ಬಹುಸಹಜವಾಗಿ ಹಿಡಿಯಲಾಗಿದೆ. ಸಾಕವ್ವ ಒಡಲಾಳದ ಕೇಂದ್ರ ಪ್ರಜ್ಞೆ, ಮರಿಗಳನ್ನು ಕಾಪಾಡುವ ಹೆಂಟೆ ಕೋಳಿಯಂತೆ ಅವಳ ಜಗಳ ಮತ್ತು ಪ್ರೀತಿ. ಒಂದು ಕಡೆ ಮರಿಗಳನ್ನು ತನ್ನಿಂದ ದೂರ ತಳ್ಳುತ್ತಾ, ಇನ್ನೊಂದು ಕಡೆ ಅವುಗಳಿಗೆ ಕಾವು ಕೊಡುತ್ತಾ ಜೀವಿಸುವ ಸಹಜ ರೀತಿ ಆಕೆಯದು. ಯಾವುದೇ ಹಳ್ಳಿಯಲ್ಲಿ ಇರಬಹುದಾದ ಒಂದು ಬಡ ಕುಟುಂಬದ ಚಿತ್ರಣ ಇಲ್ಲಿದೆ. ಈ ಕುಟುಂಬಕ್ಕೆ ಭೂಮಿ ಇದ್ದರೂ ವ್ಯವಸಾಯ ಸಾಧ್ಯವಾಗಿಲ್ಲ, ದುಡಿದು ಉಣ್ಣಲು ಕೆಲಸವೂ ಸಿಗುತ್ತಿಲ್ಲ. ಈ ಕುಟುಂಬದ ಒಡತಿ ಸಾಕವ್ವ ಮಾತೃ ಪ್ರಧಾನ ವ್ಯವಸ್ಥೆಯ ಪಳೆಯುಳಿಕೆಯಂತಿರುವ ಅವಳ ಏರು ಧ್ವನಿ ಇಡೀ ಕುಟುಂಬವನ್ನು ಅಲುಗಾಡಿಸಬಲ್ಲದು. ವಾಸ್ತವವಾಗಿ ಒಂದು ವಿಷಯವನ್ನು ನೀವು ಹೇಳ್ತಾರೇನೋ ಅಂತ ನೋಡಿದೆ, ಯಾಕೋ ಹೇಳಿಲ್ಲ. ಹೇಳಬೇಕಾದ ಅವಶ್ಯಕತೆ ಅವ್ರಿಗೆ ಕಂಡಿಲ್ಲ ಅಂತ ಕಾಣುತ್ತೆ, ನನಗಂತೂ ತುಂಬ ಕಂಡಿದೆ. ತಮ್ಮ 30ನೇ ವಯಸ್ಸಿನಲ್ಲಿ ಮದುವೆ ಮುರಿದು 2 ಮಕ್ಕಳನ್ನು ಕಟ್ಕೊಂಡು ಜೀವನೋಪಾಯಕ್ಕಾಗಿ ಚಿತ್ರರಂಗಕ್ಕೆ ಬಂದಂತಹ ಉಮಾಶ್ರೀ ಪಾರ್ಟ್ ಮಾಡಿದ್ದರು. 60 ವಯಸ್ಸಿನ ಮುದುಕಿಯ ಪಾರ್ಟನ್ನು 30ನೇ ಯೌವನದಲ್ಲೇ ಅವರು ಮಾಡಿದರು. ಉಮಾಶ್ರೀ ಒಡಲಾಳದ ಸಾಕವನ ಪಾರ್ಟು ಅದು ಇವತ್ತಿಗೂ ಕೂಡ ಅವರ ಚಾಪು ಒತ್ತುಬಿಟ್ಟಿದೆ. ಅದನ್ನು ಆಮೇಲೆ ಬೇಕಾದಷ್ಟು ಮಾಡಿದ್ದಾರೆ ಹನುಮಕ್ಕ ಅವರು, ಇವರು ಮಂಗಳ ಇವರೆಲ್ಲ ಬೇಕಾದಷ್ಟು ಮಾಡಿದ್ದಾರೆ ಸಾಕವನ ಪಾರ್ಟು. ಅರೆ ಸಾಕವ ಅಂತಿದ್ದಾಗೆ ಒಡಲಾಳ ಅಂತ. ಆಮೇಲೆ ಉಮಾಶ್ರೀ ಅವರಿಗೆ 60 ವರ್ಷ ಆದಾಗ ಅಂತ ಕಾಣುತ್ತೆ, ಅಥವಾ ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವುದು ಪ್ರಶಸ್ತಿ ಬಂದಾಗ ಅಂತ ಕಾಣುತ್ತೆ. ಅವ್ರ ಬಗ್ಗೆ ಇಡೀ ದಿನದ ಸೆಮಿನಾರ್ ಇಟ್ಕೊಂಡು ಸಾಯಂಕಾಲ ಒಡಲಾಳ ನಾಟಕ ಇತ್ತು. ನಾನು ಕ್ಲಾಸ್ನಲ್ಲಿ ಪಾಠ ಮಾಡುವಲ್ಲೆಲ್ಲ ಹೇಳ್ತಾ ಇದ್ದೆ, ತಪ್ಪು ಹೇಳಿಬಿಟ್ಟಿದ್ದೆ, ಒಂದು 18 ವರ್ಷದ ಹುಡುಗಿ 60 ವರ್ಷದ ಮುಸ್ಕಿ ಪಾರ್ಟ್ ಮಾಡಿದ್ದಾಳೆ ಅಂತ. ಆಮೇಲೆ ಗೊತ್ತಾಯಿತು 18 ಅಲ್ಲ ಅವರು. ಆಮೇಲೆ ಅವರು ತಮ್ಮ ಸಂವಾದ ಇತ್ತು ಅವ್ರ ಬಗ್ಗೆ, ಸಂವಾದಲ್ಲಿ ಅವ್ರು ಹೇಳ್ಕೊಂಡಾಗ ನನಗೆ ಗೊತ್ತಾಯಿತು, ಇಲ್ಲ 2 ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ತಂದೆ ಇಲ್ಲದ ಮಕ್ಕಳು, ತಂದೆ ಇದ್ದರೂ ಇಲ್ಲದ ಮಕ್ಕಳು ಸಿನಿಮಾ ರಂಗದಲ್ಲಿ ನಾನು ಎಷ್ಟು ಹೊಡೆದಾಡದೆ ಅನ್ನೋದನ್ನು ಅಭಿನಯ ಸಮೇತ ಅವರು ತೋರಿಸಿದ್ರು. ಆಗ ಅವರು ಹೇಳಿದರು, ಸರಿ ಸಂವಾದ ಎಲ್ಲ ಮುಗಿದ ಮೇಲೆ ಒಡಲಾಳ ನಾಟಕ ನನ್ನ ಜೀವಮಾನದ ಪ್ರಶಸ್ತವಾದ ಗಳಿಗೆ ಅದು. ಅಂತೂ ಜೀವನದಲ್ಲಿ ನಾನು ಉಮಾಶ್ರೀ ಪಾರ್ಟ್ ಮಾಡಿರೋ ಒಡಲಾಳ ನೋಡಿಬಿಟ್ಟೆ ಅಂತ. ಅವಳು ಕಪ್ಪಗಿರ್ತಾಳಲ್ಲ, ಮನೆಯ ಹಳ್ಳಿ ಹೆಂಗಸರು ಬಡತನ, ಸಣ್ಣ ಒಣಕೊಂಡು ಕಪ್ಪಗಿರ್ತಾರೆ, ಇನ್ನು ಹೇಗಿರ್ತಾರೆ ಬರೀ ಸುಂದರಿಯರಾಗಿರ್ತಾರೆ. ಆದ್ದರಿಂದ ಉಮಾಶ್ರೀ ಏನು ಮಾಡಿದರು ಅಂದರೆ, ಒಂದು ಕರಿ ಕೊಳಕು ಸೀರೆ, ಆ ಸೀರೆ ಬಿಟ್ಟರೆ ಇನ್ನೇನೂ ಇಲ್ಲ ಮೈ ಮೇಲೆ, ಎಲ್ಲೆಲ್ಲಿ ಮೈ ಕಾಣುತ್ತೋ ಅಲ್ಲಿಗೆಲ್ಲ ಮಸಿ ಬಳ್ಕೊಂಬಿಟ್ಟಿದ್ರು ಮುಖಕ್ಕೂ ಸೇರಿಸಿ. ಅವಾಗವಾಗ ಮಸಿ ಹೋಗ್ಬಿಡೋದು ಒಂದೊಂದು ಕೆಲವು ಸೀನ್ಗಳಲ್ಲಿ.
ಇದು ನನಗೆ ನೆನಪಿದೆ. ಇದನ್ನು ಅವಶ್ಯವಾಗಿ ನಾವು ಉಮಾಶ್ರೀ ಅವರಿಗೆ ಹೇಳಬೇಕಾಗತ್ತೆ, ಅವರ ಪ್ರಸಾಪವನ್ನು ಮಾಡಬೇಕಾಗತ್ತೆ ಅಂತ ನನಗೆ ಅನ್ನಿಸ್ತು. ಅರ್ಧ ಹೆಂಚು ಅರ್ಧ ಹುಲ್ಲನ್ನು ಹೊತ್ತುಕೊಂಡ ನಾಲ್ಕು ಕಂಬದ ತೊಟ್ಟಿ ಕಟ್ಟಿಯ ಯಜಮಾನಿಯೇ ಸಾಕವ. ದೇವರಿಗೆ ಎಂದು ಬಿಟ್ಟಿದ್ದ ಹುಂಜವನ್ನು ಕಳೆದುಕೊಂಡು ಸಿಟ್ಟಿಗೆದ್ದಿದ್ದಾಳೆ. ಆದರೆ ಹುಂಜ ಎಲ್ಲೋ ಕೂತಿದ್ದು ಮರಳಿ ಬಂದೇ ಬರುತ್ತದೆ ಎಂಬ ವಿಶ್ವಾಸ ಹಾಗೂ ದೇವರ ಕೋಳಿಯಾದ್ದರಿಂದ ಅದಕ್ಕೇನು ಆಪತ್ತಿಲ್ಲ ಎಂಬ ನಂಬಿಕೆ ಅವಳದು. ಈ ಸಂಕಟದಲ್ಲಿ ತನ್ನ ಮನೆಯ ಸದಸ್ಯರು ತನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂಬ ಸಿಟ್ಟು ಕುದಿಯುವಂತೆ ಮಾಡುತ್ತದೆ. ಕಾದಂಬರಿಯ ಅರ್ಧ ಭಾಗದವರೆಗೂ ಸಾಕವನ ಕೋಳಿಯ ಶೋಧ ನಡೆದರೆ ಮತ್ತರ್ಧ ಭಾಗದಲ್ಲಿ ಸಾಹುಕಾರ ಯತ್ತಪ್ಪನವರ ಮಿಲ್ಲಿನಲ್ಲಿ ದಿನವೂ ಕಾಣೆಯಾಗುತ್ತಿರುವ ಕಡಲೆಕಾಯಿ ಕಳ್ಳನ ಶೋಧ ನಡೆಯುತ್ತದೆ. ಸಾಕವನ ಕೋಳಿ ಶೋಧ ಮುಗಿದ ಭಾಗದಿಂದ ಮುಂದಕ್ಕೆ ಕಡಲೆಕಾಯಿ ಕಳ್ಳನ ಶೋಧ ಮುಂದುವರಿಯುತ್ತದೆ. ಇದೊಂದು ತಾಂತ್ರಿಕತೆ, ಇದು ಶೋಧ ಹುಡುಕೋದು. ಮೊದಲ ಹಾಫ್ ಒಂಥರ ಹುಡುಕೋದು, ಎರಡನೇ ಹಾಫ್ ಇನ್ನೊಂಥರ ಹುಡುಕೋದು. ಸಾಕವ ಐದು ಮಕ್ಕಳ ತಾಯಿ, ಮೂವರು ಗಂಡು ಮಕ್ಕಳು ಇಬ್ಬರು ಹೆಣ್ಣುಮಕ್ಕಳು, ಮೊಮ್ಮಕ್ಕಳೊಂದಿಗಿನ ತುಂಬ ಕುಟುಂಬ ಅವಳದು. ಮನೆ ಈಗಾಗಲೇ ಮೂರು ಭಾಗವಾಗಿದ್ದು ದೊಡ್ಡ ಮಗ ಕಾಳಣ್ಣ ಬಲಮೂಲೆ ನೆರ್ಕಿಲಿ ಹೆಂಡತಿಯೊಂದಿಗೆ ವಾಸವಾಗಿದ್ದಾನೆ. ನೆರ್ಕಿ ಅಂದರೆ ತೆಂಗಿನ ಗರಿ ಮುಚ್ಚಿರ್ತಾರೆ ಮನೆ ಮೇಲೆ ಹೆಂಚು ಬದಲು ಅದಕ್ಕೆ ಹೇಳ್ತಾರೆ. ಮಕ್ಕಳಿಲ್ಲದ ಅವನು ಹಿರಿಯನಾದರೂ ತನ್ನ ಪಾಡಿಗೆ ತಾನಿದ್ದಾನೆ. ಎರಡನೆಯ ಮಗ ಸಣ್ಣಯ್ಯ ತನ್ನ ಪಾಲಿಗೆ ಬಂದ ಕಿರುಮನೆಯ ಭಾಗದಲ್ಲಿ ಹೆಂಡತಿ ಚೆಲುವಮ್ಮ ಹಾಗೂ ನಾಲ್ಕು ಮಕ್ಕಳೊಂದಿಗೆ ವಾಸವಾಗಿದ್ದಾನೆ. ಅಣ್ಣನಿಗೆ ಮಕ್ಕಳಾಗದು ಎಂದು ಖಚಿತವಾದ ಮೇಲೆ ದೇವರ ಮೇಲೆ ಭಾರ ಹಾಕಿ ಒಂದಾದ ಮೇಲೆ ಒಂದರಂತೆ ನಾಲ್ಕು ಮಕ್ಕಳನ್ನು ಮಾಡಿದ್ದನವನು. ಇದವರು ವ್ಯಂಗ್ಯ ನೋಡಬೇಕು. ಆಸ್ತಿ ಪಾಸ್ತಿ ಇರೋರಿಗಾದರೆ ಮಕ್ಕಳು ಮಕ್ಕಳಿಗೆ ಆಸ್ತಿ ಹೋಗುತ್ತೆ, ಇವ್ರಿಗೇನು ಇಲ್ಲವೇ ಇಲ್ಲ ಆದ್ರೂ ಈ ಥರ ಅಂತ. ಮೂರನೆಯವನೇ ಗುರುಸಿತ್ತು ಆಗಿದ್ದು ಅವನ ಪಾಲಿಗೆ ನಡುಮನೆಯ ಭಾಗ ಬಂದಿದೆ. ಇನ್ನೂ ಮದುವೆಯಾಗಿಲ್ಲ. ಊರೂರು ಸುತ್ತುತ್ತಾ ಗಾರೆ ಕೆಲಸ ಮಾಡುತ್ತಿದ್ದಾನೆ. ಜೊತೆಗೆ ನಾಟಕದ ಹುಚ್ಚು ಅವನಿಗೆ. ನಾಟಕ ನಾಟಕ ಅಂತ ಹೋಗ್ತಾನೆ. ನಾಟಕದ ಅಭಿನಯದ ಹಾಡುಗಳು ಕೂಡ ಈ ಕಾದಂಬರಿನಲ್ಲಿ ಚೆನ್ನಾಗಿವೆ. ಒಂದು ಕಾಲದಲ್ಲಿ ರೇಷ್ಮೆ ಗೂಡಿನ ವ್ಯಾಪಾರ ಮಾಡಿ ಅದಾದ ಮೇಲೆ ಚಿಲ್ಲರೆ ಅಂಗಡಿ ಇಟ್ಟು ದಲ್ಲಾಳಿಯಾಗಿ ಕೆಲಸ ಮಾಡಿ ಈಗ ಗಾರೆ ಕೆಲಸ ಮಾಡುತ್ತಿದ್ದಾನೆ. ನಾಟಕಕ್ಕೆ ಸೇರಿ ಈಗ ದಾನಶೂರ ಕರ್ಣದಲ್ಲಿ ಕರ್ಣನ ಮಗನ ಪಾರ್ಟ್ ಮಾಡುತ್ತಾ ಮಾರಿಗುಡಿಯಲ್ಲೇ ಮಲಗುತ್ತಿದ್ದಾನೆ. ಹೆಣ್ಣು ಮಕ್ಕಳಲ್ಲಿ ಮೊದಲನೆಯವಳು ಗೌರಮ್ಮ. ಗಂಡ ಊರೂರು ಅಲೆಯತೊಡಗಿದ ಮೇಲೆ ತನ್ನ ಇಬ್ಬರು ಗಂಡು ಮಕ್ಕಳೊಂದಿಗೆ ತಾಯಿಯ ಮನೆ ಸೇರಿದ್ದಾಳೆ. ಹಿರಿ ಮಗ ದುಪ್ಟಿ ಕಮಿಷನರು ಹಾಗೂ ಶಿವು ಅವಳ ಮಕ್ಕಳು. ಸಾಕವನ ಕಿರಿಮಗಳು ಪುಟಗವರಿಗೆ ಮದುವೆಯಾಗಿಲ್ಲ, ತಾಯಿಯೊಂದಿಗೆ ವಾಸವಾಗಿದ್ದಾಳೆ. ಕಾದಂಬರಿಯ ಆರಂಭದಲ್ಲಿ ಹುಂಜವನ್ನು ಕಳೆದುಕೊಂಡ ಸಾಕವ ಸಿಟ್ಟಿಗೆದ್ದಿದ್ದಾಳೆ. ತನ್ನ ಸಿಟ್ಟು ದುಗುಡದಲ್ಲಿ ಭಾಗಿಗಳಾಗದ ತನ್ನ ಮನೆಯ ಸದಸ್ಯರ ಮೇಲೆ ಕೆಂಡ ಕಾರುತ್ತಿದ್ದಾಳೆ. ರಾತ್ರಿ ಕತ್ತಲೆಯಲ್ಲಿ ಎಡವಿ ತಡವರಿಸಿ ಕೋಳಿಯನ್ನು ಹುಡುಕಿ ನಿರಾಶಳಾದ ಅವಳು ಊರು ಕಂಡುಬಿಡುವ ಮೊದಲೇ ತಾನು ಕಂಡುಬಿಟ್ಟು ಹುಂಜವನ್ನು ಹುಡುಕಲು ಹೊರಡುತ್ತಾಳೆ. ಹೀಗೆ ಹೊರಟವಳು ಮೊದಲು ತನಗೆ ಆಗದವರ ಗುಂಪಿನಲ್ಲಿದ್ದ ಸವತಿ ಕೆಂಪಮ್ಮನ ತಿಪ್ಪೆಯ ಶೋಧಕ್ಕೆ ಹೊರಡುತ್ತಾಳೆ. ಆ ತಿಪ್ಪೆಯಲ್ಲಿದ್ದ ತುಪ್ಪುಟ ಪುಕ್ಕಗಳ ಹುಡುಕಾಟ ನಡೆಸಿ ಅದ್ಯಾವುದೂ ತನ್ನ ಹುಂಜನದಲ್ಲ ಎಂದು ನಿರ್ಧರಿಸುತ್ತಾಳೆ. ಮುಂದೆ ಹತ್ತಾರು ತಿಪ್ಪೆಗಳಲ್ಲಿ ತನ್ನ ಹುಂಜನ ಪುಕ್ಕಗಳ ಸಾಕ್ಷಿಯ ಶೋಧ ಮಾಡುತ್ತಾಳೆ. ಅಷ್ಟರಲ್ಲಿ ಆ ಊರಿನ ಪುಟ್ಟಿ ಕಸ ಹೊತ್ತು ಬಂದಾಗ ತಾನು ತಿಪ್ಪೆಯಲ್ಲಿ ಕೂರ ಬಂದಂತೆ ನಟಿಸುತ್ತಾಳೆ. ಹಸಿವು ಮತ್ತು ಸಂಕಟಗಳಲ್ಲಿ ಮುಳುಗಿ ಹೋಗಿದ್ದ ಬಡಜನರಿಗೆ ಇಂತಹ ನಟನೆಗಳು ಪ್ರಕೃತಿ ಸಹಜವಾಗಿಯೇ ಬಂದಿರುತ್ತವೆ. ಯಾರಾದರೂ ತನ್ನ ಹುಂಜವನ್ನು ಕೊಂದು ತಿಂದಿದ್ದರೆ ಅದಕ್ಕೆ ಸಾಕ್ಷಿ ಅವರ ತಿಪ್ಪೆಗಳಲ್ಲಿ ಸಿಗುತ್ತದೆ ಎಂಬ ಸರಳ ತರ್ಕವೂ ಸಿದ್ಧಿಸದೆ ಅವಳ ಹುಡುಕಾಟ ವ್ಯರ್ಥವಾಗಿದೆ. ನನ್ನ ಮನೆ ದೇವರ ಸತ್ಯ ಇದ್ರ ನನ್ನುಂಜ ಹಟ್ಟಿಗೋಗಿರಲಿ, ಇಲ್ದಿದ್ರೆ ಇಲ್ಲ ಎಂದು ನಿರ್ಧರಿಸಿ ಹಿಂದಿರುಗಿ ಹೋಗುತ್ತಾಳೆ. ಅಂಗಳದೊಳಗೆ ಕುಳಿತು ಮಣ್ಣನ್ನು ಹೂ ಪಟಾಕಿಯಂತೆ ಎರಚಿ ನನ್ನ ಕೋಳಿ ತಿಂದವರ ಮನೆ ಮಣ್ಣಾಗಲೋ, ನನ್ನ ಮನೆ ದೇವರ ಸತ್ಯ ಇದ್ದುದೇ ಉಂಟಾದರೆ ನನ್ನ ಕೋಳಿ ಮುರಿದವರ ಮನೆ ಮುರಿದೋಗಲೋ ಎಂದು ಶಾಪ ಕೊಡುತ್ತಾಳೆ. ಮರುದಿನ ರಾತ್ರಿ ಎರಡನೆಯ ಸುತ್ತು ಹುಡುಕಾಟಕ್ಕೆ ಹೊರಟು ಮೊಮ್ಮಗ ಶಿವನನ್ನು ಜೊತೆಗೆ ಕರೆಯುತ್ತಾಳೆ. ಕತ್ತಲಲ್ಲಿ ಬರಲು ಹೆದರಿದ ಅವನನ್ನು ತನ್ನ ಮಾತಿನ ಮೋಡಿಯಲ್ಲಿ ಸಿಕ್ಕಿಸಿದ ಸಾಕವ್ವ ತಾನೇ ಯಮರಾಜನ ಬಳಿಗೆ ಹೋಗುವುದಾಗಿಯೂ ಅವನು ಕೊಡುವ ಶಿಕ್ಷೆ ನರಲೋಕದಲ್ಲಿ ತಾನು ಅನುಭವಿಸಿದ ಶಿಕ್ಷೆಗಿಂತ ಹೆಚ್ಚಿನದೇನಲ್ಲ
ಎಂದು ಹೇಳುವುದಾಗಿಯೂ ತನ್ನ ಧೈರ್ಯಕ್ಕೆ ಮೆಚ್ಚಿ ಅವನು ವರ ಕೊಡಲು ಬಂದಾಗ ತಾನು ತನ್ನ ಮೊಮ್ಮಗ ಶೂಗೆ ನರಲೋಕದಲ್ಲಿ ರಾಜ್ಯಭಾರ ಮಾಡುವಂಥ ವರ ಕೊಡು ಎಂದು ಕೇಳುವುದಾಗಿಯೂ ಹೇಳುತ್ತಾಳೆ. ಈ ಮಾತಿನ ಮೂಡಿಗೆ ಸಿಕ್ಕಿದ ಶೂ ಕತ್ತಲೆಯ ಭಯ ಕಳಚಿ ಅಜ್ಜಿಯೊಂದಿಗೆ ಹೊರಡುತ್ತಾನೆ. ಈ ಪ್ರಸಂಗ ಸಾಕವನ ಬುದ್ಧಿವಂತಿಕೆ ಹಾಗೂ ಶೋಷಿತ ಬದುಕನ್ನು ಗೆಲ್ಲುವ ರೀತಿಯನ್ನು ಸಹಜವಾಗಿಯೇ ಕಟ್ಟಿಕೊಳ್ಳುತ್ತದೆ. ಹಸಿದವರ ನೊಂದವರ ಮುಂದೆ ಯಮರಾಜನಂತವರೂ ಕೂಡ ಏನೂ ಮಾಡಲಾರರು ಎಂಬುದು ಈ ಪ್ರಸಂಗದ ಧ್ವನಿ. ಶಿವನೊಂದಿಗೆ ಒಂದು ಗ್ಲಾಸು ಹಿಡಿದು ಗ್ಲಾಸು ಗಾಜಿನ ಲೋಟ ತನ್ನ ಹುಂಜ ಯಾರ ಮನೆಯಲ್ಲಿ ಬಿಂದಿರಬಹುದು ಎಂಬುದಕ್ಕೆ ಸಾಕ್ಷಿ ಕೊಡುತ್ತಾಳೆ. ಮನೆ ಮನೆಯ ಮುಂದೆ ನಿಂತು ಬೇಯುತ್ತಿರುವ ಅಡುಗೆಯ ವಾಸನೆಯ ಉಸಿರನ್ನು ಬಲವಾಗಿ ಎಳೆದು ಪರೀಕ್ಷಿಸುತ್ತಾಳೆ. ಆ ವಾಸನೆಯ ಸೂಚನೆ ತಿಳಿದ ತಕ್ಷಣವೇ ಅವರ ಮನೆಯ ಉದಕವನ್ನು ಕೇಳಿ ಪಡೆದು ನೋಡಿ, ಇಷ್ಟೊಂದು ಗ್ರಾಮ್ಯ ಭಾಷೆಯಲ್ಲಿ ಬರೀತಾ ಇವರಿಗೂ. ಉದಕ ಅನ್ನೋದು ಸಂಸ್ಕೃತ ಪದ, ಆ ಸಂಸ್ಕೃತ ಪದವನ್ನು ಇಲ್ಲಿ ಬಳಸ್ತಾರೆ. ನಮ್ಮ ಭಾಷೆಯ ವಿಚಿತ್ರನೇ ಹಾಗೆ, ಸಂಸ್ಕೃತ ಪದವನ್ನು ಬಳಸೋದೇ ಇಲ್ಲ ಗ್ರಾಮ್ಯದಲ್ಲಿ ಅಂತ ನಾವು ಅನ್ಕೊಂಡ್ಬಿಟ್ಟು ಶುದ್ಧವಾದ ಕನ್ನಡವನ್ನು ನೋಡೋದಕ್ಕೆ ಗ್ರಾಮ್ಯ ಭಾಷೆಗೆ ಹೋಗ್ಬೇಕಂತೀವಿ. ಚಿತ್ರವಾಗಿ ಬಹಳ ಆಶ್ಚರ್ಯವಾಗಿ ಕೆಲವು ಸಂಸ್ಕೃತ ಪದಗಳು ಅಲ್ಲಿ ನೀರು ಅನ್ನಬೋದಲ್ವೇ, ಕನ್ನಡದಲ್ಲಿ ಸ್ಪಷ್ಟವಾಗಿ ನೀರು ಅಂತ ಆಗಲೇ ಬಂದಿದೆ. ಉದಕ ಅಂತ ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ಬಳಸ್ತಾರೆ. ಅದು ಅಡುಗೆ ಆಗ್ತಾ ಇರುವ ಅಡುಗೆಗೆ ಬಳಸಿರುವ ನೀರು ಅನ್ನುವ ಭಾವನೆ ಕೂಡ ಇರಬಹುದು. ಉದಕವನ್ನು ಕೇಳಿ ಪಡೆದು ಅದರಲ್ಲಿರುವ ಮಾಂಸದ ತುಂಡನ್ನು ಪರೀಕ್ಷಿಸಬೇಕೆಂಬ ಉಪಾಯ ಅವಳದು. ಅವಳ ಈ ಉಪಾಯ ಫಲಿಸದೆ ಹುಂಜದ ಇರುವಿನ ಸೂಚನೆಯೇ ಸಿಗುವುದಿಲ್ಲ. ನಿರಾಶೆಯಿಂದ ಹಿಂದಿರುಗಿ ಬಂದ ಅವಳ ಸಿಟ್ಟು ಈಗ ತನ್ನ ಮನೆದೇವರ ಮೇಲೆಯೇ ತಿರುಗುತ್ತದೆ. ತನ್ನನ್ನು ತನ್ನ ಕೋಳಿಯನ್ನು ಕಾಯದೇ ಇದ್ದ ದೇವರನ್ನು, ಅಯ್ಯೋ ನನ್ನ ಮನೆ ದೇವರೇ, ಹಾಳು ಮೊರುಮಗನೇ, ನೀನು ಕಣ್ಣು ಬಿಟ್ಕೊಂಡು ಕೂತಿದ್ಯೋ ಇಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ಯೋ ಎಂದು ಶಪಿಸುತ್ತಾಳೆ. ಕಾದಂಬರಿಯ ನಂತರದ ಭಾಗ ಕಾಳಣ್ಣ ಕದ್ದ ಕಡಲೆಕಾಯಿ ಹಾಗೂ ಅದನ್ನು ಜಪ್ತಿ ಮಾಡಲು ಬಂದ ಪೊಲೀಸ್ ವ್ಯವಸ್ಥೆಯ ಸುತ್ತ ನಡೆಯುತ್ತದೆ. ಕೆಲವೇ ಕ್ಷಣಗಳ ಹಿಂದೆ ನಡೆದ ಜಗಳವನ್ನು ಮರೆತು ಕಡಲೆಕಾಯಿ ತಿನ್ನಲು ಬೆಂಕಿಯ ಸುತ್ತ ಕೂತ ಸಾಕವನ ಕುಟುಂಬದಲ್ಲಿ ಈಗ ಅಪಾರ ನೆಮ್ಮದಿ ಶಾಂತಿ ತುಣುಕುತ್ತಿತ್ತು. ಸಾಕವ ಕೂಡ ತನ್ನ ಕೋಳಿಯನ್ನು ಮರೆತು ಅವರೊಂದಿಗೆ ಒಂದಾಗುತ್ತಾಳೆ. ಇದೇ ಸಂದರ್ಭದಲ್ಲಿ ಎತ್ತಪ್ಪನ ಕಡಲೆಕಾಯಿ ಮಿಲ್ಲಿನಲ್ಲಿ ಆಗುತ್ತಿದ್ದ ಕಳ್ಳತನವನ್ನು ಕಂಡುಹಿಡಿಯಲು ಪಿ ಸಿ ರೇವಣ್ಣ ಆಗಮಿಸುತ್ತಾನೆ. ಕಡಲೆಕಾಯಿ ಚೀಲದೊಂದಿಗೆ ಕಾಳಣ್ಣನನ್ನು ಹಿಂಬಾಲಿಸಿ ಬಂದ ಅವನು ಇಡೀ ಕಳ್ಳತನದ ಜಾಲ ಭೇದಿಸಲು ಹಟ್ಟಿಯ ಹೊರಗಡೆಯೇ ನಿಂತುಕೊಳ್ಳುತ್ತಾನೆ. ಹಟ್ಟಿಯ ಬಾಗಿಲ ಒಳಗಡೆ ಸಾಮೂಹಿಕವಾಗಿ ತಿನ್ನುವ ಕ್ರಿಯೆ ನಡೆದರೆ ಹಟ್ಟಿಯ ಹೊರಗಡೆ ಇವರನ್ನು ಕಾವಲು ಕಾಯುವ ಕೆಲಸವನ್ನು ಪಿ ಸಿ ರೇವಣ್ಣ ಮಾಡುತ್ತಾನೆ. ನಾಟಕದೊಳಗಿನ ಈ ನಾಟಕ ಓದುಗರಿಗೆ ಎರಡೂ ಬದಿಯ ಸನ್ನಿವೇಶವನ್ನು ಕಾಣುವಂತೆ ಮಾಡುತ್ತದೆ. ಕೆಲವು ನಾಟಕದಲ್ಲಿ ಮಧ್ಯದಲ್ಲಿ ಚತ್ಲೆ ಆಗಿ ಆ ಕಡೆ ಬೆಳಕು ಈ ಕಡೆ ಬೆಳಕು ಮಾಡಿ ಎರಡೂ ದೃಶ್ಯನ ಒಟ್ಟಿಗೆ ಸೇರಿಸುವ ಒಂದು ತಂತ್ರ ಕೂಡ ಇದೆ. ಸಾಕ್ಷಿ ಸಮೇತ ಜಪ್ತಿ ಮಾಡಲು ಬಂದ ರೇವಣ್ಣ ಮಾಲು ಸಮೇತ ಕಳ್ಳನನ್ನು ಹಿಡಿಯಬೇಕಾಗಿದೆ. ಆದರೆ ಮಾಲಾದ ಕಡಲೆಕಾಯಿ ಬೀಜ ಸಾಕವನ ಕುಟುಂಬದ ಹಸಿದ ಹೊಟ್ಟೆಯಲ್ಲಿ ಸೇರಿದೆ ಹಾಗೂ ಸಿಪ್ಪೆ ಉರಿಯೋ ಬೆಂಕಿಯಲ್ಲಿ ಬೂದಿಯಾಗಿದೆ, ದಹಿಸಿ ಹೋಗಿದೆ. ಹಸಿರು ಹಸಿವಿನ ಜ್ವಾಲೆಯಲ್ಲಿ ಎಲ್ಲವೂ ದಹಿಸಿ ಹೋಗುವುದರಿಂದ ಪ್ರಭುತ್ವಕ್ಕೆ ಸಿಕ್ಕುವ ಸಾಕ್ಷಿಯಾದರೂ ಯಾವುದು? ಕಣ್ಣಾರೆ ಕಾಡನ್ನನ್ನು ಕಂಡಿದ್ದರೂ ಮಾಲಿನೊಂದಿಗೆ ಜಪ್ತಿ ಮಾಡಲಾರದ ಪೊಲೀಸರು ಸೋಲುತ್ತಾರೆ. ಅವರ ಶೋಧದೊಂದಿಗೆಯೇ ಸಾಕವನ ಹಟ್ಟಿಯ ಬಡತನದ ಅನಾವರಣವೂ ಆಗುತ್ತದೆ. ಪೊಲೀಸ್ ಕ್ರೌರ್ಯವೂ ಸಹ ಸಾಕವ ಮತ್ತು ಅವರ ಹಟ್ಟಿಯ ಸದಸ್ಯರ ಎದುರು ಸೋಲೊಪ್ಪುತ್ತದೆ. ಬರಿಗೈಯಲ್ಲಿ ವಾಪಸ್ಸಾಗುತ್ತಿದ್ದ ಪೊಲೀಸರಿಗೆ ಇಲ್ಲಿ ಒಂದು ದೃಶ್ಯ, ಇದು ಟೆಲಿಫಿಲ್ಮ್ ಕೂಡ ಆಗಿತ್ತು, ಅಲ್ಲೂ ಉಮಾಶ್ರೀನಿ ಇದ್ದರು. ಎಷ್ಟು ಕ್ರೌರ್ಯದಿಂದ ಅಕ್ಕಿ ಹಿಟ್ಟು ಹಸಿಟ್ಟು ಮಟ್ಟದ ಮೇಲಿರೋದನ್ನೆಲ್ಲ ಕೆಡವು ಬಿಡ್ತಾರೆ. ಮಾರನೇ ದಿವಸದ ಊಟ ಅಲ್ಲ ಅವ್ರಿಗೆ, ಅದನ್ನೆಲ್ಲ ಕೆಡದು ಹೆಂಚು ಎಲ್ಲನೂ ಕೆಡೋಗ್ಬಿಟ್ಟು ಹೊರಟು ಬಿಡ್ತಾರೆ. ಆ ಪಾರ್ಟ್ ಕೂಡ ಭಾಳ ಪ್ರಸಿದ್ಧವಾದ ಒಬ್ಬ ನಟ ಮಾಡಿದ್ದ, ಪೊಲೀಸ್ ಇನ್ಸ್ಪೆಕ್ಟರ್ ಪಾರ್ಟು. ಇವಳು ಸುಮ್ಮನೆ ಇರಲಾರದೆ ಅವ್ರನ್ನ ಕೇಳ್ಕೊಳ್ತಾಳೆ, ನನ್ನ ಹುಂಜ ಕಳೆದೋಗಿದೆ ಅಂತ. ಅದಕ್ಕೆ ಮುಂಚೆ ಒಂದು ಸೀನು ನಾಟಕದಲ್ಲಿ, ಕತೆಯಲ್ಲಿಲ್ಲ, ನಾಟಕದಲ್ಲಿ ಅವ್ ಕಳೆದೋಗಿದೆ ಅಂತ ಹುಡುಕ್ತಿದ್ದಾಳಲ್ಲ ಹುಂಜ, ಅದನ್ನು ಹೋಟ್ಲಲ್ಲಿ
ಅವರು ಅಡುಗೆ ಮಾಡಿ ಬಡಿಸಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ. ಆ ದೃಶ್ಯ ಕೂಡ ಬಂದ್ಬಿಡುತ್ತೆ ನಾಟಕದಲ್ಲಿ. ಬರಿಗೈಯಲ್ಲಿ ವಾಪಸ್ಸಾಗುತ್ತಿದ್ದ ಪೊಲೀಸರಿಗೆ ಸಾಕವ್ವ ಕಳೆದ ಹುಂಜದ ಕೋಳಿ ಹುಡುಕಲೆಂದು ಕೊಟ್ಟ ಇನ್ನೊಂದು ಕೋಳಿಯೇ ಗಳಿಕೆಯಾಗಿತ್ತು. ಬುದ್ಧಿಯವರೇ, ನನ್ನ ಕೋಳಿ ಕಳೆದೋಗಿದೆ, ಅದನ್ನು ಹುಡುಕೊಡಿ ಅಂದರೆ ಹೆಂಗಿತ್ತು ನಿನ್ನ ಕೋಳಿ, ಅದನ್ನು ತೋರಿಸ್ತೀಯಾ ಅಂದಾಗ ಇನ್ನೊಂದು ಹುಂಜ ತಂದು ಹಿಂಗಿತ್ತು ಅಂತಾರೆ. ಹಂಗಾರೆ ಹಿಂಗ ಇದನ್ನು ಕೊಡು, ಹಿಂಗೆ ಇರೋ ಹುಂಜನ ಹುಡ್ಕಕ್ಕೆ ಸುಲಭ ಆಗುತ್ತೆ. ಆ ಮಾತಲ್ಲೇ ಇದೆ ಮೋಸ. ಪಾಪ ಇವಳು ಒಪ್ಕೊಂಡು ಇದ್ದಿದ್ದು ಇನ್ನೊಂದು ಹುಂಜನು ಅವ್ರು ಕೊಟ್ಬಿಡ್ತಾಳು. ಒಂದು ಸಿಪ್ಪಿಯೂ ಕೂಡ ಸಿಕ್ಕದಂತೆ ತಿಂದ ಆ ಕುಟುಂಬದ ಸಹಜ ಜಾಣತನ ಪೊಲೀಸರನ್ನು ಬೆಪ್ಪಾಗಿಸುತ್ತದೆ. ಪೊಲೀಸರು ಇಡೀ ಮನೆಯನ್ನು ಜಪ್ತಿ ಮಾಡಿದರೂ ಅವರ ಜಪ್ತಿಗೆ ನುಕದ ಕೆಲ ಸಂಗತಿಗಳಿದ್ದವು. ಪುಟಗೌರಿ ಗೋಡೆಯ ಮೇಲೆ ಬಿಡಿಸಿದ್ದ ಸುಂದರ ನವಿಲುಗಳು, ಪೊಲೀಸರು ಸೆರೆ ಹಿಡಿಯಲಾಗದ ಸಾಕವನ ಕುಟುಂಬದ ಹರ್ಷದ ಸೆಲೆಗಳೇನೋ ಅನ್ನುವ ರೀತಿಯಲ್ಲಿ ಕಾದಂಬರಿ ಕೊನೆಗೊಳ್ಳುತ್ತದೆ. ಆರ ಜಪ್ತಿಗೂ ಸಿಗದ ನವಿಲುಗಳು ಅಂತ ಅವಳು ಬಣ್ಣದಿಂದ ನವಿಲು ಎರಡು ನವಿಲು ಬರೆದಿದ್ದಾಳೆ. ವಾಸ್ತವವಾಗಿ ದೇವನೂರು ಅವರ ಬಗ್ಗೆ ಬೇಕಾದಷ್ಟು ಪ್ರಬಂಧಗಳನ್ನು ಬರೆಸಿ ಪಿ ಚಂದ್ರಿಕಾ ಅವರು ಅದನ್ನು ಎಡಿಟ್ ಮಾಡಿದಾಗ ಯಾರ ಜಪ್ತಿಗೂ ಸಿಗದ ನವಿಲುಗಳು ಅಂತಲೇ ಅದಕ್ಕೆ ಹೆಸರಿಟ್ಟಿದ್ರು. ಇದು ಬಹುಶಃ ಆಧುನಿಕ ಸಾಹಿತ್ಯದಲ್ಲಿ ಒಂದು ರೂಪಕವಾಗಿ ಬಳಕೆ ಆಗ್ತಿದೆ ಅಂತ ನನಗನ್ಸುತ್ತೆ. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಗಳು ಕಟ್ಟಿಕೊಟ್ಟ ಶೂದ್ರವರ್ಗದ ಚಿತ್ರಣ, ಅವರ ಜೀವನೋಲ್ಲಾಸ, ಬದುಕುವ ಆಟದಲ್ಲಿನ ಅವರ ಜಾಣ್ಮೆಯನ್ನು ಸಹಜ ಉಲ್ಲಾಸದಿಂದ ಕಟ್ಟಿಕೊಟ್ಟವು. ಬವಣೆಯಿಂದ ಕೂಡಿದ ಬದುಕಿನ ಜೀವನ ಪ್ರೀತಿಯನ್ನು ಇವು ಗ್ರಾಮೀಣ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟವು. ಆದರೆ ದಲಿತ ಸಾಹಿತ್ಯದಲ್ಲಿನ ಶೂದ್ರ ಪ್ರಪಂಚದ ಅನಾವರಣ ಕೇವಲ ಸಾಹಿತ್ಯ ರಚನೆಯಾಗದೆ ಶತಶತಮಾನಗಳಿಂದ ಶೋಷಿಸಲ್ಪಟ್ಟ ವರ್ಗವೊಂದರ ಬದುಕನ್ನು ಕಡೆದು ಇಡುವುದಾಗಿತ್ತು. ಸಭ್ಯ ಸಮಾಜದ ಚಿತ್ರಣವೇ ಸಾಹಿತ್ಯ ಎನ್ನುವ ನಂಬಿಕೆಗೆ ಅನಿವಾರ್ಯವಾಗಬೇಕಾದ ಸೇರ್ಪಡೆ ಎಂಬಂತೆ ಶೂದ್ರರ ಬವಣೆಯ ಬದುಕು ಸಹ ಸೇರ್ಪಡೆಯಾಯಿತು. ಅಲ್ಲಲ್ಲಿ ಚಿತ್ರಿತವಾಗಿದ್ದ ಶೂದ್ರ ವರ್ಗದ ಬದುಕಿನ ಚಿತ್ರಣಗಳು ಮೇಲ್ವರ್ಗದ ಹಿತಾಸಕ್ತಿಗೆ ತಕ್ಕಂತೆ ಚಿತ್ರಿತವಾಗಿದ್ದರಿಂದ ಒಡಲಾಳದ ನಂತರದ ಶೂದ್ರ ಪ್ರಪಂಚ ಅಲಕ್ಷಿತವಾದ ಬದುಕಿನ ಸಹಜ ಅನಾವರಣ ಎಂಬಂತೆ ಪರಿಗಣಿಸಲ್ಪಟ್ಟಿತು. ಪುಷ್ಪ ಅವರು ಇನ್ನೊಂದು ಮಾತನ್ನು ಇಲ್ಲೇ ಹೇಳಬೇಕಾಗಿತ್ತು. ಬಹುಶಃ ಅವ್ರ ಕಾಲಕ್ಕೆ ಈ ಮಾತು ಬಂದಿರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೆಲ ಅನೇಕ ಭಾಷಣಗಳ ಕೇಳಿದೆ. ನಾವು ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ ಇವರಿಬ್ಬರನ್ನ ದಲಿತ್ ಬಂಡಾಯದ ರೆಪ್ರೆಸೆಂಟೇಟಿವ್ಸ್ ಅನ್ನೋ ಥರ ಕರಿತೀವಿ. ಕೆಲವು ಭಾಷಣಕಾರರು ಹೇಳ್ತಾರೆ ಮರಿ ಸಿದ್ಧಲಿಂಗಯ್ಯಗಳು ಹುಟ್ಟುಬಿಟ್ಟಿದ್ದಾರೆ. ಸಿದ್ಧಲಿಂಗಯ್ಯ ಈಗಿಲ್ಲ ಬಿಡಿ, ಸಿದ್ಧಲಿಂಗಯ್ಯನವ್ರ ಥರನೇ ಬರೆಯೋರು ಬೇಕಷ್ಟನ್ನು ಹುಟ್ಟುಬಿಟ್ಟಿದ್ದಾರೆ ಅಂತ. ಆಮೇಲೆ ಕುಸುಮ ಬಾಲೆಯನ್ನು ಮೀರಿಸುವ ಮರಣ ಮಂಡಲ ಮಧ್ಯದೊಳಗೆ ಅಂತ ಹೇಳಿ ಮಳ್ಳೂರು ನಾಗರಾಜ್ ಅವ್ರ ಕಾದಂಬರಿ ಬಂದಿದೆ ಅಂತ. ನಾನು ಅದನ್ನು ಓದಬೇಕು ಅಂತ ಅಂದ್ಕೊಳ್ತಾನೇ ಇದ್ದೀನಿ. ಆದ್ದರಿಂದ ಆ ದಲಿತ ಬಂಡಾಯದಲ್ಲಿ ಏನು ಹೈಲೈಟ್ ಮಾಡಿದ್ದು ಅದು ಮುಗಿದು ಹೋಗಿ ಬಂದ್ಬಿಟ್ಟಿದೆ ಬೇರೆ ಸಾಹಿತ್ಯ ಸರಿ, ಆದರೆ ಪ್ರಾರಂಭದ ರಚನಾಕಾರರು ಅಂತ ಇವರ ಹೆಸರು ಇದ್ದೇ ಇರುತ್ತೆ. ಆಮೇಲೆ ಇವರನ್ನು ಕೂಡ ನಾವು ಬೇಕಾದರೆ ಸೇರಿಸ್ಕೊಳ್ಬೋದು. ಸಾಕವನ ಕೋಳಿಯ ಕಣ್ಮರೆ ಹೊರ ಜಗತ್ತಿಗೆ ಅಷ್ಟೇ ಏಕೆ, ಆಕೆಯ ಮನೆಯವರಿಗೂ ಸರಳ ಸಾಧಾರಣ ಸಂಗತಿಯಾಗುತ್ತದೆ. ಆದರೆ ತನ್ನ ಸ್ವಂತ ಪರಿಶ್ರಮದಿಂದಲೇ ನಾಲ್ಕು ಕಂಬದ ತೊಟ್ಟಿ ಹಟ್ಟಿ ಕಟ್ಟಿದ ಸಾಕವನ ಪಾಲಿಗೆ ಇದೊಂದು ಮರೆತು ಬಿಡಬಹುದಾದ ಸಂಗತಿಯಾಗಿರಲಿಲ್ಲ. ಅವಳ ಪ್ರಕಾರ ತನ್ನ ಕೋಳಿಯನ್ನು ಹೊರಗಿನವರು ಅಷ್ಟು ಸುಲಭವಾಗಿ ಅಪಹರಿಸುವಂತಿಲ್ಲ. ಆ ಕೋಳಿಗಾಗಿ ಅವಳು ನಡೆಸುವ ನಿರಂತರ ಶೋಧ ಬತ್ತಿ ಹೋಗದ ಅವಳ ಅದಮ್ಯ ಚೇತನವನ್ನು ಹೇಳುವುದಲ್ಲದೆ ಲೋಕದ ಕಣ್ಣಿನಲ್ಲಿ ಅಲಕ್ಷಿತಲಾದರೂ ತನ್ನ ಜೀವನ ವಿಧಾನ ಮತ್ತು ಆ ಜೀವನ ವಿಧಾನದ ಗತಿಯ ಬಗ್ಗೆ ಇರುವ ಶ್ರದ್ಧೆಯನ್ನು ಹೇಳುತ್ತದೆ. ತನ್ನ ಕೋಳಿಯನ್ನು ಯಾರಾದರೂ ಕೊಂದು ತಿಂದಿದ್ದರೆ ಅದರ ಸಾಕ್ಷಿ ಅವರ ತಿಪ್ಪೆಗಳಲ್ಲಿ ಸಿಗುತ್ತದೆ ಎಂಬ ಸರಳ ತರ್ಕ ಅವಳದು. ತನ್ನ ಸವತಿ ಕೆಂಪಮ್ಮನ ತಿಪ್ಪೆಯನ್ನು ಒಳಗೊಂಡಂತೆ ಎಲ್ಲರ ತಿಪ್ಪೆಯನ್ನು ಕೆದಕಿ ಮೊದಲ ಸುತ್ತಿನ ಹುಡುಕಾಟದಲ್ಲಿ ಸೋಲುತ್ತಾಳೆ. ತಿಪ್ಪೆ ಹುಡುಕುವ ತನ್ನನ್ನು ಜನ ನೋಡಿದಾಗ ಅಷ್ಟೇ ಸಹಜವಾಗಿ ತಿಪ್ಪೆಯಲ್ಲಿ ಕೂರಲು ಬಂದಿದ್ದೆ ಎಂದು ನಾಟಕವಾಡುತ್ತಾಳೆ. ಎರಡನೆಯ ಸುತ್ತಿನ ಶೋಧದಲ್ಲಿ ಎಲ್ಲರ ಮನೆಯಲ್ಲಿ ಬೇಯುತ್ತಿರುವ ಸಾರಿನ ವಾಸನೆಯ ಜಾಡನ್ನು ಹಿಡಿದು ಹೋಗುತ್ತಾಳೆ. ಇಲ್ಲೂ ನಿರಾಶೆಯಾದಾಗ ತನ್ನ ಮನೆದೇವರನ್ನು ಒಳಗೊಂಡಂತೆ ಎಲ್ಲರಿಗೂ ಧೂಳು ಎರಚಿ ಶಾಪ ಕೊಡುತ್ತಾಳೆ. ಈ ನಿಷ್ಫಲವಾದ ಹುಡುಕಾಟದಲ್ಲಿ ಮನೆಯವರ ಮೇಲಿನ ಸಿಟ್ಟನ್ನೆಲ್ಲ ಕಾರಿಕೊಳ್ಳುವಂತೆ ನೀರು ಕೊಟ್ಟ ಗೌರವನಿಗೆ, ನೀನು ತಣ್ಣಗಿರೋ ನನಗದ್ದ ಕಡಗಾಲ್ಕ ನೀನೇ ನನಗಾಗೋಳು, ನನ್ನ ಇರೋ ಆಸ್ತಿನೆಲ್ಲ ನಿನ್ನ ಕಿರಿಮಗನಿಗೆ ಬರೆದು ಸತ್ತೋಯ್ತೀನಿ ಎಂದು ಹೇಳುತ್ತಾಳೆ.
ಈ ಮಾತು ನಾಲ್ಕು ಮಕ್ಕಳ ತಂದೆ ಸಣ್ಣಯ್ಯ ಹಾಗೂ ಅವನ ಹೆಂಡತಿ ಚಲುವಮ್ಮನನ್ನು ಸಿಟ್ಟಿಗೆಬ್ಬಿಸಿ ಮನೆ ರಣರಂಗವಾಗುತ್ತದೆ. ಸಣ್ಣಯ್ಯ ರೌಳಾಸುರನಂತೆ ತಾಯಿಯೇ ಎದುರು ನಿಂತರೂ ಸಾಕವನ ಸ್ವಯಾರ್ಚಿತ ಎಂಬ ಮಾತನ್ನು ಕೇಳಿ ಹೆದರಿ ಸೋಲೊಪ್ಪಿಕೊಳ್ಳುತ್ತಾನೆ. ಆದರೆ ಸೋಲನ್ನೊಪ್ಪದ ಸಾಕವ ನಿರಂತರವಾಗಿಯೇ ಒಂದು ಮೂಲೆ ಹಿಡಿದು ಸ್ಟಾರ್ಟ್ ಮಾಡಿ ನಿಧಾನವಾಗಿ ಕಣ್ಣು ಚಲಿಸುತ್ತಾ ಅಲ್ಲಲ್ಲಿ ನಡುತ್ತಾ ಕಂಡದ್ದು ವರ್ಣಿಸುತ್ತಾ ರಾಗವಾಗಿ ನಡಿಯ ತರಿಸಿ ಹಾಡುತ್ತಿದ್ದನು. ಆ ಆಕ್ರೋಶದಲ್ಲಿ ತನ್ನ ಪಾಲಿಗೆ ಬಂದ ಭಾಗಕ್ಕೆ ಹೆಂಚು ಹೊದಿಸದೆ ಹುಲ್ಲು ತೆಂಗಿನಗರಿಗಳನ್ನು ಹೊದಿಸಿ ತನ್ನ ಹಂಡಿಯ ಅಂದವನ್ನು ಕೆಡಿಸಿದ ಸಣ್ಣಯ್ಯನ ಬಗ್ಗೆ ಸಿಟ್ಟು ತುಂಬಿ ತುಳುಕುತ್ತಿತ್ತು. ಮಾತಿನಲ್ಲಿ ತನ್ನಷ್ಟೇ ಗಟ್ಟಿಗಿತ್ತಿಯಾದ ಸೊಸೆ ಚೆಲುವಮ್ಮನನ್ನು ಸಹ ಸೋಲಿಸುತ್ತಾಳೆ. ಕೋಳಿ ಕಳೆದುಕೊಂಡ ಸಿಟ್ಟಿನಲ್ಲಿ ಇಡೀ ಮನೆಯನ್ನು ರಣಾಂಗಣ ಮಾಡಿದರೂ ಅವಳ ಅಂತರಂಗದಲ್ಲಿನ ಮಕ್ಕಳ ಮೊಮ್ಮಕ್ಕಳ ಬಗೆಗಿನ ಪ್ರೀತಿ ಮಾತ್ರ ವರ್ಣಿಸಲಾಗದು. ಮರುಕ್ಷಣವೇ ಹಿರಿ ಸೊಸೆ ತಂದುಕೊಟ್ಟ ಪುರಿಯನ್ನು ಸಣ್ಣಯ್ಯನ ಮಕ್ಕಳಿಗೆ ಹಂಚಿಯೇ ತಿನ್ನುತ್ತಾಳೆ. ಗ್ರಾಮೀಣ ಕುಟುಂಬದಲ್ಲಿ ಇರಬಹುದಾದ ಯಜಮಾನಿಕೆಯನ್ನು ಬಿಟ್ಟುಕೊಡಲಾರದ ಅಂತರಂಗದಲ್ಲಿನ ಪ್ರೀತಿಯನ್ನು ಹೊರಗೆ ತೋರಿಸಲಾರದ ಹಿರಿಯ ಜೀವವೊಂದನ್ನು ಸಾಕವ ಸಂಕೇತಿಸುತ್ತಾಳೆ. ಈ ಎಲ್ಲದರ ಮಧ್ಯೆ ಹರೆಯದ ಪುಟಗೌರಿ ಬರೆಯುವ ಗೋಡೆಯ ಮೇಲಿನ ನೀಲಿಯ ನವಿಲು ಈ ಬದುಕು ಬವಣೆಗಳಿಂದಲೇ ಮುಗಿಯುವಂಥದ್ದಲ್ಲ, ಅವುಗಳ ನಡುವೆಯೇ ಸುಂದರವಾದ ಕನಸುಗಳು ಇವೆ ಎಂಬ ಋಣಾತ್ಮಕ ಜಗತ್ತಿನ ಕಡೆಗೆ ಕೈ ತೋರುತ್ತವೆ. ಈ ಭಾಗದಲ್ಲಿನ ಸಾಕವನ ಹಟ್ಟಿಯ ಸಾಂಸಾರಿಕ ವಿವರಗಳು ಜೀವನ ಪ್ರೀತಿಯಿಂದಲೇ ಕೂಡಿವೆ. ನವಿಲನ್ನು ಬರೆದ ಮಗಳು ಪುಟಗೌರಿಗೆ ಅವಳ ಕಟುವಾದ ವಿಮರ್ಶೆ ಎಂದರೆ ತಗ, ಅದ್ಯಾರೋ ಒಬ್ಬಳು ಹುಟ್ಟೋ ಬತ್ತ ಬಿಟ್ಟು ಹುಟ್ಟೋ ಶಾಟ ನೋಡ್ಕತ್ತಿದ್ಲಂತೆ ಎಂಬ ಮಾತು. ನಮ್ಮಂಥವ್ರಿಗೆ ಯಾಕಮ್ಮ ನವಿಲೆಲ್ಲ, ನಾವು ಬಡವರು ಅನ್ನೋದನ್ನು ಈ ಥರ ಹೇಳ್ತಾಳೆ. ಭಾಳ ಕೆಟ್ಟ ಬೈಗಳ ಇದು. ಮುಂದೆ ಇದೇ ನವಿಲು ಕಾಳಣ್ಣನ ಕಡಲೆಕಾಯಿ ಕಳ್ಳತನದ ಪ್ರಕರಣದಲ್ಲಿ ಯಾವ ಜಪ್ತಿಗೂ ಸಿಗದೆ ಗೋಡೆ ಮೇಲಿನ ನವಿಲುಗಳು ಕುಣಿಯುತ್ತಿದ್ದುವು ಎಂಬ ಮಾತಾಗಿ ಸಹಜ ಉಲ್ಲಾಸದ ಬಡವರ ಬದುಕಿನ ಹಿಂಗದ ಸುಖದ ಸೆಲೆಗಳು ಎಂಬಂತೆ ಬರುತ್ತದೆ. ಸಾಕವನ ಕೋಳಿಯ ಶೋಧ ಮುಗಿದ ಕಡೆಯಿಂದ ಎತ್ತಪ್ಪನ ಮೀಲಿನಿಂದ ದಿನವೂ ಕಾಣೆಯಾಗುತ್ತಿದ್ದ ಕಡಲೆಕಾಯಿ ಕಳ್ಳನ ಶೋಧ ಪೊಲೀಸರಿಂದ ಆರಂಭವಾಗುತ್ತದೆ. ಸಂಪೂರ್ಣವಾಗಿ ಪೊಲೀಸು ಪರಿಭಾಷೆಯಲ್ಲಿ ಶೋಧ ಆರಂಭವಾಗುತ್ತದೆ. ಮಿಲ್ಲಿನಿಂದ ಕಾಳಣ್ಣನನ್ನು ಹಿಂಬಾಲಿಸಿ ಬಂದ ಪೊಲೀಸರೇವಣ್ಣ ಇಡೀ ಸಂಸಾರದ ವ್ಯಕ್ತಿಗಳ ವಿವರ ಗ್ರಹಿಸಿಕೊಳ್ಳುತ್ತಾನೆ. ಪೊಲೀಸರ ಬಗ್ಗೆ ಇರುವ ಸರ್ವಸಾಮಾನ್ಯ ವಿವರಗಳಿಂದಲೇ ಲೇಖಕರು ರೇವಣ್ಣನನ್ನು ಪರಿಚಯಿಸುತ್ತಾರೆ. ರಿಟೈರ್ಮೆಂಟಿನ ಅಂಚಿನಲ್ಲಿರುವ ರೇವಣ್ಣನಿಗೆ ಇಬ್ಬರು ಹೆಂಡಿರು, 11 ಮಕ್ಕಳು. ಅದೇ ಅವನ ಜೀವಮಾನದ ಸಾಧನೆ. ಅವನ ಹೊಟ್ಟೆಗೆ ಹೊಡೆದರೆ ಅದು ಅವನ ಹೆಂಡತಿ ಮಕ್ಕಳ ಹೊಟ್ಟೆಗೆ ತಗುಲುವುದರಿಂದ ಎಲ್ಲರೂ ಅವನನ್ನು ಅನುಸರಿಸಿಕೊಂಡು ಬರುತ್ತಿದ್ದರು. ಇಂತಹ ರೇವಣ್ಣನ ಕೈಗೆ ಸಾಕವನ ಸರ್ವ ಸಂಸಾರ ಸಿಕ್ಕಿಕೊಳ್ಳುತ್ತದೆಯಾದರೂ ಮಾಲು ಸಮೇತ ಅಲ್ಲ. ಅದರಿಂದ ನಾಟಕದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವನು ಹೆಗಲ ಮೇಲೆ ಕಡಲೆಕಾಯಿ ಮುಟ್ಟೆ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಮಗ. ಅವನ ಹಿಂದೆ ಇವಳು ಸಾಕವ. ಅವಳು ಕೋಳಿ ಕೂಗೋದಕ್ಕೆ ಕೋಳಿ ಎಲ್ಲಿದೆ ತನ್ನ ಕೋಳಿ ಅಂತ ಮೊದಲಿಂದ ಕೊಕ್ಕೊಕ್ಕೋ ಕೊಕ್ಕೊಕ್ಕೋ ಅಂತ ಕೊಕ್ಕೋತಿರ್ತಾಳೆ. ಈ ಸಲನೂ ಕೊಕ್ಕೋತಾಳೆ, ಏ ಮುಚ್ಚುಪಾಯಿ ಸುಮ್ಮನೆ ಬಾ ಅಂತ ಹೇಳ್ತಾನೆ ಮಗ. ಅವ್ರ ಹಿಂದೆ ರೇವಣ್ಣ ಬರ್ತಾನೆ. ಹಿಡಿದ್ಬಿಟ್ಟೆ ಕಳ್ಳನ್ನ ಅನ್ಕೋತಾನೆ. ಮನೆ ಒಳಗೆ ಒಬ್ಬರಾದ್ಮೇಲೆ ಒಬ್ರು ಹೋದರೆ ಹೊರಗಡೆಯಿಂದ ಬೋಲ್ಟ್ ಹಾಕೊಂಬಿಟ್ಟು ಹೊರಗಡೆ ನಿಂತ್ಕೊಂಡು ನಾನು ಹಿಡಿದೆ ಅಂತ ಅವನು ತಿಳ್ಕೊಂಡಿದ್ದಾನೆ. ಇಲ್ಲಿ ಒಳಗಡೆ ಕಡಲೆಕಾಯಿ ಸಿಪ್ಪೆ ಕೂಡ ಗುರುತಿಸಿದ್ದೆಗೆ ಬೆಂಕಿ ಒಳಗೆ ಸುಟ್ಟೋಗ್ತಾ ಇದೆ, ಹಿಡಿಯೋಕ್ಕಾಗೋದಿಲ್ಲ ಅಂತ. ಕಾಳಣ್ಣ ಹೊತ್ತ ಕಡಲೆಕಾಯಿ ಚೀಲವು ರೇವಣ್ಣ ಹೊರಗೆ ಕಾಯುತ್ತಿರುವಂತೆಯೇ ಸಾಕವ ಮತ್ತು ಅವಳ ಸಂಸಾರದ ಒಡಲಿನ ಹಸಿವಿನ ಹಾಹಾಕಾರದಲ್ಲಿ ಸಂಪೂರ್ಣವಾಗಿ ಧ್ವಂಸವಾಗುತ್ತದೆ. ರೇವಣ್ಣನ ಮಾಹಿತಿಯ ಆಧಾರದ ಮೇಲೆ ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಹಟ್ಟಿಯ ಮೇಲೆ ದಾಳಿ ನಡೆಸುತ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ಲೇಖಕರು ಸಾಕವನ ಹಟ್ಟಿಯ ಸಮಗ್ರ ಚಿತ್ರಣವನ್ನು ಪೊಲೀಸರ ಕಣ್ಣುಗಳಿಂದ ಕೊಡುತ್ತಾರೆ. ಕಾಳಣ್ಣನ ಮೂರಕ್ಕಣದ ನೆರುಕೆಯಲ್ಲಿ ಹುಲಿ ವಾಹನದ ಮೇಲೆ ಕುಳಿತ ಮಲೆ ಮಹದೇಶ್ವರ ಸ್ವಾಮಿ ಫೋಟೋದಲ್ಲಿ ಕಿರುನಗುತ್ತಿದ್ದನು. ಮೂಲೆಯಲ್ಲಿ ರಾಗಿ ಕಲ್ಲು ಸೋಂಬೇರಿಯಾಗಿ ಮಲಗಿತ್ತು. ಬಿಸುದಕ್ಕೇನೂ ಇಲ್ಲ ಅದಕ್ಕೆ. ದೊಡ್ಡಮನೆಯಲ್ಲಿ ಎರಡು ಗಿಣಿಗಳ ಮಧ್ಯೆ ಕೂತ ಕೃಷ್ಣ ಪರಮಾತ್ಮರ ಗೊಂಬೆ ಇತ್ತು. ಎಣ್ಣೆ ಇಲ್ಲದ ದೀಪಾಲೆ ಕಂಬ, ದೀಪ ಹಚ್ಚಕ್ಕೂ ಎಣ್ಣೆ ಇಲ್ಲವಲ್ಲ ಅವರ ಮನೆಯಲ್ಲಿ. ಮಜ್ಜಿಗೆ ಕಡೆಯೋ ಕಂಬ, ಮೇಲಿಂದ ಇಳಿ ಬಿದ್ದ ನೆಲುವು ಕಂಡು ಬರುತ್ತಿದ್ದವು. ನೆಲುವಿನ ಎಣ್ಣೆ ಇಲ್ಲದ ಎಣ್ಣೆ ಗಡಗ, ತುಪ್ಪವಿಲ್ಲದ ತುಪ್ಪದ ಗಡಗ, ಹರಕೆಗೆಂದು ಕಟ್ಟಿದ್ದ ಅರಿಶಿನದ ವಸ್ತ್ರದೊಳಗಿನ ಕಾಸುಗಳೊಂದಿಗೆ ನೇತಾಡುತ್ತಿದ್ದವು. ಒಂದು ಕಾಲದಲ್ಲಿ ಸಾಕವನ ಸಂಸಾರ ತೃಪ್ತಿಯ ಜೀವನ ನಡೆಸಿತ್ತು ಎಂಬುದಕ್ಕೆ ಮೇಲಿನ ಸಾಕ್ಷಿಗಳಲ್ಲದೆ ಮೊಳೆಯಲ್ಲಿ
ನೂಲೋ ರಾಟಿಯ ನೇತು ಹಾಕಿದ್ದು ನೇಯ್ಗೆಯ ವೃತ್ತಿಯನ್ನು ಮಾಡುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಪೊಲೀಸರ ಶೋಧದಲ್ಲಿ ಇಲಿ ಪಿಕ್ಕೆ, ಸವಕಲು ಕಾಸುಗಳು, ಗಡಿಗೆ ಮಡಕೆಗಳು ಉತ್ಖನನ ಕಾರ್ಯದಲ್ಲಿ ಹೊರಬಂದಂತೆ ಸಿಕ್ಕವೇ ಹೊರತು ಕಾಳಣ್ಣನನ್ನು ಅಪರಾಧಿ ಎಂದು ಸಮರ್ಥಿಸಲು ಮುಖ್ಯ ಸಾಕ್ಷಿಯಾದ ಕಡಲೆಕಾಯಿ ಮಾತ್ರ ಸಿಗಲಿಲ್ಲ. ಸಾಕವ ಕೋಳಿಯನ್ನು ಹುಡುಕಿ ನಿರಾಶಳಾದಂತೆ ಪೊಲೀಸರು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಹೀಗೆ ಇಡೀ ಕಾದಂಬರಿ ಸಾಕ್ಷಿಗಳಿಗಾಗಿ ನಿರಂತರ ಪ್ರಯತ್ನ ಮಾಡಿದರೂ ಜಪ್ತಿಯಲ್ಲಿ ಸಿಗಬೇಕಾದದ್ದು ಸಿಗುವುದೇ ಇಲ್ಲ. ಇದನ್ನು ನೋಡಿ ಜಪ್ತಿಗೆ ಸಿಗಲಾರದ ಸೂಕ್ಷ್ಮ ಸಂಗತಿಗಳು ಜೀವೋಲ್ಲಾಸದಿಂದ ನಗುತ್ತವೆ ಅನ್ನೋದನ್ನು ಅಪ್ಪುಟಗೌರಿ ಬರೆದಿದ್ದಾಳಲ್ಲ, ಅದಕ್ಕೂ ಇದು ಮಾತನ್ನು ಅನ್ವಯಿಸಬಹುದು. ಸಾಕವನ ಕುಟುಂಬದ ಹಸಿವಿನ ಅರಿವಿಲ್ಲದ ಪೊಲೀಸರಿಗೆ ಉಳಿಯುವ ಪ್ರಶ್ನೆ, ಮನೆಯವರೆಲ್ಲ ಸೇರಿ ಒಂದಕ್ಕೆರಡು ಅಂತ ತಿಂದ್ರೂ ಮೂಟೆ ಮುಗಿತದೇನಯ್ಯ? ಸೋಲನ್ನು ಒಪ್ಪಿಕೊಂಡು ಹಿಂದಿರುಗುತ್ತಿದ್ದ ಪೊಲೀಸರಿಗೆ ಭ್ರಷ್ಟ ವ್ಯವಸ್ಥೆಯ ಮುಖವನ್ನರಿಯದ ಜಾಣೆ ಸಾಕವ ತನ್ನ ಹುಂಜ ಕಳೆದು ಹೋದ ಸಂಗತಿಯನ್ನು ತಿಳಿಸಿ ಅದನ್ನು ಹುಡುಕಲೆಂದು ಅದೇ ತರಹದ ಇನ್ನೊಂದು ಹುಂಜವನ್ನು ಕೊಡುತ್ತಾಳೆ. ವಿಪರ್ಯಾಸವೆಂದರೆ ಆ ಹುಂಜವನ್ನು ಪೊಲೀಸರಿಗೆ ಹಿಡಿದುಕೊಡಲು ಸಾಕವನ ಮಕ್ಕಳೇ ಓಡಾಡಬೇಕಾಗುತ್ತದೆ. ಹೀಗೆ ತನ್ನ ಮುಗ್ಧತೆಯಿಂದ ಸಾಕವ ಇನ್ನೊಂದು ಕೋಳಿಯನ್ನೂ ಕಳೆದುಕೊಳ್ಳುತ್ತಾಳೆ. ಈ ರೀತಿಯಲ್ಲಿ ಕಿರುಕಾದಂಬರಿ ಒಡಲಾಳ ಅಸಹಾಯಕ ವರ್ಗದ ಒಡಲ ಆಳದ ಕಥೆಯನ್ನು ವಿಷಾದ, ವ್ಯಂಗ್ಯ ಮತ್ತು ಜೀವನದ ಸಹಜ ಉಲ್ಲಾಸದ ಸಂಗತಿಗಳೊಂದಿಗೆ ಹಿಡಿದಿಡುತ್ತದೆ. ದಲಿತರ ಬದುಕೆಂದರೆ ಬರಿಯ ನೋವು ಗೋಳು ಎನ್ನುವಂತೆಯೇ ಚಿತ್ರಿಸುವ ಸಂದರ್ಭದಲ್ಲಿ ಒಡಲಾಳ ಸಹಜಗತಿಯಲ್ಲಿ ನಡೆಯುವ ಬದುಕಿನ ಒಂದು ತಿರುವನ್ನು ಆಪ್ತವಾಗಿ ಚಿತ್ರಿಸುತ್ತದೆ. ಅಲ್ಲಲ್ಲಿನ ಹಾಸ್ಯದ ಪ್ರಸಂಗಗಳು ಕೇವಲ ಹಾಸ್ಯವಾಗದೆ ಬದುಕಿನ ದಾರುಣತೆಯನ್ನು ಕಟ್ಟಿಕೊಡುವ ವ್ಯಂಗ್ಯವಾಗಿಯೂ ಚಿತ್ರಿತವಾಗುತ್ತದೆ. ಗೌರಮ್ಮನ ಹಿರಿಯ ಮಗ ಡೆಪ್ಯುಟಿ ಕಮಿಷನರ್ ಎಂಬ ಹೆಸರು ಪಡೆದಂದು ಮಾರಿಗುಡಿಯಲ್ಲಿ ನಡೆಯುತ್ತಿದ್ದ ನಾಟಕದ ಅಭ್ಯಾಸದಲ್ಲಿ ಗುರುಸಿದ್ದುವನ್ನು ಚಿನ್ನಸ್ವಾಮಿ ಹೋಗಲೇ ಶಿಖಂಡಿ ಎಂದು ಬೀಳ್ಕೊಡುವುದು, ಓಣಿಯಲ್ಲಿ ಒಂದಾ ಮಾಡಲು ಕುಳಿತಿದ್ದ ರೇವಣ್ಣನನ್ನು ಹೆಂಗಳೆಯರು ಏನೋ ಅದೇ ಅಂದುಕೊಂಡು ಗಮನಿಸಿದ್ದು, ತನ್ನ ಹುಂಜವನ್ನು ತಾನೇ ಸಾಕ್ಷಿಗೆಂದುಕೊಟ್ಟು ಮೂರ್ಖಳಾದ ಸಾಕವನ ಪ್ರಸಂಗಗಳು ಈ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ನಗುವನ್ನು ಉಕ್ಕಿಸುತ್ತವೆ. ನಡುಮನೆಯಲ್ಲಿ ಒಲೆಯನ್ನು ಹೊತ್ತಿಸಿ ಅದರ ಬೆಳಕಿನಲ್ಲಿ ಕುಟುಂಬದ ಸರ್ವ ಸದಸ್ಯರು ಕಡಲೆಕಾಯಿ ತಿನ್ನಲು ಕುಳಿತ ಪ್ರಸಂಗ ಇಡೀ ಕಾದಂಬರಿಯಲ್ಲಿ ವಿಶಿಷ್ಟವಾದುದು. ಅವರೆಲ್ಲರೂ ಹಸಿವೆ ತಣಿಯುತ್ತಾ ಶಾಂತ ಮನಸ್ಕರಾಗಿ ಪರಸ್ಪರ ಮಾತನಾಡುವ, ಸಿಟ್ಟನ್ನು ಮರೆಯುವ ಅವಸ್ಥೆಯಲ್ಲಿದ್ದಾರೆ. ತನ್ನ ಕೋಳಿಯನ್ನು ಮರೆತ ಸಾಕವನು ಶಾಂತಳಾಗಿದ್ದಾಳೆ. ಅವರ ಸಂವಾದದಲ್ಲಿ ಎತ್ತಪ್ಪನವರ ಹಟ್ಟಿಯ ದನದ ಕೊಟ್ಟಿಗೆಯವರನ್ನೇ ಬರುತ್ತದೆ. ಕಾಳಣ್ಣ, ನಮ್ಮವ್ವ ಅಂಥದ್ದೇನಾರ ಕಟ್ಟಿಸಿದ್ರೆ ಇನ್ನೆಂಗಾಡ್ತಿದ್ಲೋ ಎನ್ನುತ್ತಾನೆ. ಸೋಲನ್ನು ಒಪ್ಪಿಕೊಳ್ಳದ ಸಾಕವ್ವ ತಕ್ಷಣವೇ ಪ್ರತಿಕ್ರಿಯಿಸುವುದು ಈ ಮುಂದಿನಂತೆ: ನೀವಿದ್ದೀರಲ್ಲಪ್ಪ, ಹುಲಿಯಂಗ ಮೂರು ಜನ ಗಂಡ್ಮಕ್ಕಳು ಕಟ್ಟಿಸಿ. ಈ ಮಾತುಕತೆಗಳು ಮುಂದುವರಿಯುತ್ತಾ ಪುಟ್ಟಗೌರಿಯ ಮದುವೆಯನ್ನು ಎತ್ತಪ್ಪನ ಮಗಳ ಮದುವೆಯ ಹಾಗೆ ಮಾಡಬೇಕು ಎಂಬ ಸಹಮತಕ್ಕೆ ಬರುತ್ತಾರೆ. ಇವತ್ತಿನ ಗತಿ ಇಲ್ಲ, ಮದುವೆ ಮಾಡೋ ಬಗ್ಗೆ ಮಾತಾಡ್ತಿದ್ದಾರೆ. ಸಿರಿತನವಿಲ್ಲವೆಂದು ಕನಸು ಸುಮ್ಮನೆ ಕೂರದೆ ಸಾಕವನ್ನು ನಾಲ್ಕು ಕಂಬದ ತೊಟ್ಟಿಯಲ್ಲಿ ಹೀಗೆ ಹರಿದಾಡುತ್ತಲೇ ಇದೆ. ಉರಿಯುವ ಒಲೆಯ ಸುತ್ತಲೂ ಕುಳಿತು ಕಡಲೆಕಾಯಿ ತಿನ್ನುವ ಈ ಪ್ರಸಂಗವನ್ನು ವಿಮರ್ಶಕರು ಹಲವು ರೀತಿಯಿಂದ ಚರ್ಚಿಸಿದ್ದಾರೆ. ಇದೊಂದು ಸಿಂಬಲ್ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಕಲಾ ವಿಮರ್ಶಕ ಎಚ್ ಎ ಅನಿಲ್ ಕುಮಾರ್ ಅವರ ಪ್ರಕಾರ ಕಡಲೆಕಾಯಿ ತಿನ್ನುವ ಪ್ರಸಂಗ ಕಥೆಯ ಕ್ಲೈಮ್ಯಾಕ್ಸ್. ಜಗತ್ಪ್ರಸಿದ್ಧ ಕಲಾವಿದ ವ್ಯಾನ್ ಗೋ ಸಮಗ್ರ ಕಲಾಕೃತಿ ಸರಣಿಗೂ ಒಡಲಾಳದ ಕಥೆಯ ಘಟನಾವಳಿಗಳಿಗೂ ಒಂದು ಆಶ್ಚರ್ಯಕರವಾದ ಸಾಮ್ಯತೆ ಇದೆ ಎನ್ನುತ್ತಾರೆ. ಮುಂದುವರೆದು ವ್ಯಾನ್ ಗೋನ ಪೊಟ್ಯಾಟೊ ಈಟರ್ಸ್ ಕೃತಿಗೂ ಒಡಲಾಳದ ಕಡಲೆಕಾಯಿ ತಿನ್ನುವ ಪ್ರಸಂಗಕ್ಕೂ ಇರುವ ಸಾಮಾನ್ಯ ಅಂಶ ಬಳಕಾಗಿದ್ದು ಎರಡೂ ಪ್ರಸಂಗಗಳು ನಡೆಯುವುದು ರಾತ್ರಿಯ ಕತ್ತಲಿನಲ್ಲಿ ಎಂದು ಗುರುತಿಸುತ್ತಾರೆ. ಒಡಲಾಳವನ್ನು ಕುರಿತಾದ ವಿಮರ್ಶೆಗಳಲ್ಲಿ ಅನಿಲ್ ಕುಮಾರ್ ರವರ ವಿಮರ್ಶೆ ಕಲೆಯ ಸಮಾನ ಅಂಶಗಳನ್ನು ಸಾಹಿತ್ಯದ ಮಾಧ್ಯಮದಲ್ಲಿ ಹುಡುಕುವ ಪ್ರಯತ್ನವಾದರೂ ಹಲವು ಸೂಕ್ಷ್ಮ ಒಳನೋಟಗಳನ್ನು ಒಳಗೊಂಡ ವಿಶಿಷ್ಟ ಲೇಖನವಾಗಿದೆ. ಯು ಆರ್ ಅನಂತಮೂರ್ತಿಯವರು ಉಣ್ಣುವಂಥ ಒಂದು ಸಾಮಾನ್ಯ ಕ್ರಿಯೆ ಯಜ್ಞಕ್ಕೆ ಸಮಾನವಾದ ರುಚಿಯಲ್ ಎಂದು ಗುರುತಿಸುತ್ತಾರೆ. ಪೊಲೀಸರ ದಾಳಿಯಲ್ಲಿ ನಲುಗಬಹುದಾಗಿದ್ದ ಸಾಕವನ ಕುಟುಂಬ ಮತ್ತೆ ಚೈತನ್ಯಶೀಲವಾಗುವುದರೊಂದಿಗೆ ತಾನು ಎಂತಹ ಸಂದರ್ಭದಲ್ಲೂ ಜೀವೋನ್ಮುಖಿ ಎಂಬುದನ್ನು ಸಾಬೀತು ಮಾಡುತ್ತದೆ. ಹೀಗೆ ಒಡಲಾಳ ಸೀಮಿತ ಅವಧಿ ಸೀಮಿತ ಚೌಕಟ್ಟಿಗೆ ಬಂಧಿತ ಕಾದಂಬರಿಯಾದರೂ ಚೌಕಟ್ಟಿನ ಆಚೆಯ ಜಗತ್ತನ್ನು ತನ್ನೆಡೆಗೆ ಸೆಳೆಯುವ ವಿಶಾಲ ಅರ್ಹತೆಯನ್ನು ಹೊಂದಿದೆ.
ಎಂತಹ ದಾಳಿಗೆ ತತ್ತರಿಸಿಯೂ ಎದ್ದು ನಿಲ್ಲಬಲ್ಲ ಆತ್ಮವಿಶ್ವಾಸದ ಪ್ರತೀಕವೆನ್ನುವಂತೆ ಇರುವ ದುರ್ಬಲರ ಬದುಕಿನ ಒಳಸುಳಿಗಳನ್ನು ದೇವನೂರರು ಈ ಕಾದಂಬರಿಯಲ್ಲಿ ಹುಡುಕುವ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಒಡಲಾಳ ದಲಿತರ ಬದುಕಿನ ಒಳಸುಳಿಯನ್ನು ಹಿಡಿದಿಟ್ಟ ಕಾದಂಬರಿಯಾಗಿದೆ ಅಂತ ಹೇಳಿ ಪುಷ್ಪ ಅವರ ಕಾದಂಬರಿ ಮುಗಿತು. ನಂದು ಒಂದು ಸಜೆಷನ್ ಎಂದರೆ ಏನಂದರೆ, ಎಲ್ಲ ಕಡೆ ನಡೀತಿರುತ್ತೆ ನಾಟಕ, ಸಾಧ್ಯವಾದರೆ ನಾಟಕವನ್ನು ಒಮ್ಮೆ ನೋಡಿ ನಿಮಗೆ ಪೂರ್ತಿ ಕಲ್ಪನೆ ಬರ್ತದೆ.